ಇವತ್ತು ವರ್ಷದಿಂದ ಯಾವುದು ಕೆಲಸ ಮಾಡಿಲ್ಲ, ಬರೀ ಗಲಿಯೋದು, ಇವರು ದುಡ್ಡು ಮಾಡ್ಕೊಳ್ಳೋದು, ಮನೇಲಿರೋದು, ಇಷ್ಟು ಕೆಲಸ ಮಾಡ್ತಾರೆ. ಕೊಡಗೇಹಳ್ಳಿ ಗ್ರಾಮ ಪಂಚಾಯತಿಯ ಮಂಗನಹಳ್ಳಿ ಸರ್ವೆ ನಂಬರ್ 2 ಉಪಚುನಾವಣೆಯಲ್ಲಿ ನಾವು ಬಂದು ನಿಂತಿದ್ದೇವೆ. ನಾವು ನಮ್ಮ ಅಭ್ಯರ್ಥಿಯಾದಂತಹ ಜಯಲಕ್ಷ್ಮಿ ಕೆ ಅವರನ್ನು ಆಮ್ ಆದ್ಮಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿಸಿದ್ದೇವೆ. ಚುನಾವಣೆ ಬಂದಿದೆ, ಅದರಿಂದ ನನ್ನ ಮಗಳನ್ನೇ ನಿಲ್ಲಿಸ್ತಾ ಇದ್ದೀನಿ. ನಾನು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಅದರಿಂದ ನಾನು ಸುಮಾರು ಕೆಲಸಗಳು ಮಾಡಿದ್ದೀನಿ. ಮೊನ್ನೆ ಒಂದು 6 3 ಕಂಬವನ್ನು ಚೇಂಜ್ ಮಾಡಿಸಿದ್ದೀನಿ. 25 ವರ್ಷದಿಂದ ಕೇಳಿ ಕೇಳಿ ಸಾಕಾಯಿತು. ಇಲ್ಲಿ ಬರೀ ಅವ್ಯವಸ್ಥೆಗಳೇ ಕಾಣಿಸ್ತಾ ಇದೆ. ರಸ್ತೆ ಅಭಿವೃದ್ಧಿ ಆಗಿದೆಯಾ? ಇಲ್ಲ. ಶುದ್ಧ ನೀರು ಬರ್ತಾ ಇದೆಯಾ? ಇಲ್ಲ. ಮತ್ತು ಸ್ಯಾನಿಟರಿ ಸಿಸ್ಟಮ್ ಕರೆಕ್ಟ್ ಆಗಿದೆಯಾ? ಇಲ್ಲ. ಕಸ ವಿಲೇವಾರಿ ಕರೆಕ್ಟ್ ಆಗ್ತಾ ಇದೆಯಾ? ಇಲ್ಲ. ಇಂತಹ ಬೇಜವಾಬ್ದಾರಿತನದ ಗ್ರಾಮದ ಜನಪ್ರತಿನಿಧಿಗಳು ಇದ್ದಾರೆ. ಇಲ್ಲಿ ದೊಡ್ಡ ಸಮಸ್ಯೆ ಏನೇನಾಗಿದೆ ಅಂದರೆ, ರೇಷನ್ ತರುವುದಕ್ಕೆ ನಾವು 3 ಹೋಗ್ಬೇಕು. ಕಣ್ಣಲ್ಲಿ 3 ಕಣ್ಣಲ್ಲಿಗೆ ಹೋಗಿದ್ದಾರೆ. ಇದನ್ನು ನಾವು ಕೇಳ್ತಾನೆ ಇದ್ದೀವಿ. ಎಲ್ಲ ಯಾವ್ದು ಲೆಟ್ರ್ ಕೊಟ್ಟರು ಆಪೋಸಿಟ್ ಪಕ್ಷದವರು ಕ್ಯಾನ್ಸಲ್ ಮಾಡ್ತಾವ್ರೆ. ನಾವು ಈಗ ಏನಾಗ ಗೆದ್ದರೆ 3 ನಾನು ರೇಷನ್ ಡಿಪಾರ್ಟ್ನ ಇದೇ ಮಂಗನಹಳ್ಳಿ ಸರ್ ನಂಬರ್ಗೆ ತರೋಕ್ಕೆ ನಿಮ್ಮ ಹೊಣೆಗಾರರಾಗಿ ಹೇಳ್ತೀವಿ. ಮಳೆ ಬಂದಾಗ ರಸ್ತೆಗಳು ನೀರು ಹೆಚ್ಚಾಗಿ ಆ ಚರಂಡಿಯಲ್ಲಿನ ಹೂಳು ಸಹ ತೆಗೆದಿಲ್ಲ, ರಸ್ತೆಗಳೆಲ್ಲ ಹದಗೆಟ್ಟಿದ್ದೇವೆ. ಆ ರಸ್ತೆಗಳನ್ನು ಕೂಡಲೇ ತಕ್ಷಣ ನಾವು ಸರಿಪಡಿಸ್ತೇವೆ. 450 ಮನೆಗೆ ಒಂದೇ ಬೋರ್ ಇರೋದು. ಕಾವೇರಿ ವಾಟ್ರು ಅಷ್ಟೇ, ಕಾವೇರಿ ವಾಟ್ರ್ 1500 ನಾನು ಲೆಟ್ರ್ ಕೊಟ್ಟಿದ್ದೀನಿ. ಆ ಲೆಟ್ರ್ ಮುಖಾಂತರ ನಾನು 30 ನಾನು ವಾಟರ್ ಲೈನ್ನ ಕನೆಕ್ಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ತಮ್ಮ ಬೆಂಬಲ ನಮ್ಮ ಮೇಲೆ ಇರಲಿ. ನಾವು ಉತ್ತಮ ಕೆಲಸ ಮಾಡ್ತೀವಿ, ಪ್ರಾಮಾಣಿಕವಾಗಿ ಸ್ವಚ್ಛವಾಗಿದ್ದಂತಹ ಒಂದು ಗ್ರಾಮ ಅಭಿವೃದ್ಧಿಯನ್ನು ನಾವು ಮಾಡಿಕೊಡ್ತೀವಿ ಅಂತ. ಜಾಸ್ತಿ ನಮಗೇನಾರ ಒಂದು ಪವರ್ ಕೊಟ್ಟರೆ, ನನ್ನ ಮಗಳು ಜಯಲಕ್ಷ್ಮಿ ಅಂತ ನಾನು ನೆನೆಸಿದ್ದೀನಿ, ಕ್ಯಾಂಡಿಡೇಟ್ ಹಾಕಿದ್ದೀನಿ, ಅವ್ರಿಗೇನಾರ ಮತ ಕೊಟ್ಟು ನಂಬರ್ 1 ಜಯಲಕ್ಷ್ಮಿ ಆಟೋ ರಿಕ್ಷಾಕ್ಕೆ ನೀವು ಮತ ನೀಡಿದರೆ ನಾವು ಮುಂದೆ ಜಾಸ್ತಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ. ನಾನು ಮಾಡಿಕೊಡ್ತೀನಿ. ಅದರಿಂದ ನಿಮಗೆ ಎಲ್ಲರೂ ನೀವು ಆಟೋ ಚಿನ್ನಗೆ ವೋಟ್ ಹಾಕಬೇಕು. ನಂಬರ್ 1 ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡ ನುಡಿಸಲಿ.